ಹಾಯ್ ಹೆಲೋ ವಾಟ್ಸಪ್ ಎವ್ರಿವನ್, ನಾನು ನಿಮ್ಮ ಫೇವ್ರೇಟ್ ರಾಕಿ. ಸ್ನೇಹಿತರೆ, ಸಿಮ್ಲಾದಲ್ಲಿ ನಡೆದಂಥ ಒಂದು ನೈಜ ಘಟನೆಯನ್ನು ನಾನಿವತ್ತು ಹೇಳ್ತಾ ಇದ್ದೀನಿ, ಮತ್ತು ಈ ಕತೆ ನನಗೆ ಆನ್ಲೈನಲ್ಲಿ ಸಿಕ್ಕಿದ್ದು. ಆ್ಯಂಡ್ ಈ ಸ್ಟೋರಿನ ನಾನು ಮುಂಚೆನೆ ಒಂದು ವಿಡಿಯೋ ಮಾಡಿದ್ದೆ. ಆ್ಯಂಡ್ ಅದರಲ್ಲಿ ನಾನು ತುಂಬ ಫಾಸ್ಟಾಗಿ ಹೇಳಿದ್ದರಿಂದ ಮತ್ತೆ ಈ ವಿಡಿಯೋನ ಹೇಳಬೇಕಾಗಿ ಬರ್ತದೆ. ಸೊ ಹೆಚ್ಚನ್ನು ಟೈಮ್ ವೇಸ್ಟ್ ಮಾಡದೆ ಸೀದಾ ಕತೆ ಕಡೆ ಹೋಗೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೇನೆ ನಿಮಗೆ ದೇವ್ರ ಮೇಲೇನಾದರೂ ಭಕ್ತಿ ಇದ್ರೆ ಪಕ್ಕದಲ್ಲಿರೋ ಗಂಟೆನ ಅಂತ ಜೋರಾಗಿ ಹೊಡೆದ್ಬಿಡಿ. ಆ್ಯಂಡ್ ಕಿಟಕಿ ಬಾಗಿಲನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ಒಂದೇ ಸಮನೆ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಸಿಮ್ಲಾದ ಒಂದು ಸ್ಕೂಲ್ನಲ್ಲಿ ರೋಹಿತ್ ಅಂತ ಒಂದು ಹುಡುಗ SSLC ಮಾಡ್ತಿರ್ತಾನೆ, ಮತ್ತು ರೋಹಿತ್ ತುಂಬಾನೇ ಬಡವನಾಗಿರ್ತಾನೆ ಕೂಡ. ಹಾಗೂ ರೋಹಿತ್ನ ತಂದೆ ತುಂಬ ಕಷ್ಟಪಟ್ಟು ಸಾಲ ಮಾಡಿ ರೋಹಿತ್ನನ್ನ ಆ ಸ್ಕೂಲಿಗೆ ಸೇರಿಸಿರ್ತಾರೆ. ಈ ಕಡೆ ರೋಹಿತ್ ಕೂಡ ಅದರ ತಕ್ಕಂತೆ ಚೆನ್ನಾಗಿ ಓದಿ ಒಳ್ಳೆ ಸ್ಟೂಡೆಂಟ್ ಅಂತ ಅನ್ನಿಸ್ಕೊಂಡಿರ್ತಾನೆ. ಒಂದು ದಿನ ರೋಹಿತ್ನ ತಂದೆಗೆ ಆರೋಗ್ಯ ಹಾಳಾಗ್ತದೆ. ಸೊ ರೋಹಿತ್ ಇಲ್ಲಿ ಸ್ಕೂಲ್ಗೆ ಒಂದು ದಿನ ರಜಾ ಹಾಕ್ತಾನೆ, ಮತ್ತು ಮಾರನೇ ದಿನ ಅವನು ಸ್ಕೂಲ್ಗೆ ಹೋಗ್ತಾನೆ ಕೂಡ. ಅನಂತರ ರೋಹಿತ್ನ ಟೀಚರ್ ಅವರೆಲ್ಲರಿಗೂ ಟೆಸ್ಟ್ ಅನ್ನ ಕೊಡ್ತಾರೆ. ಸೊ ರೋಹಿತ್ ಕೂಡ ಪರೀಕ್ಷೆಯನ್ನ ಬರೀತಾನೆ. ಮಾರನೇ ದಿನ ಟೀಚರ್ ವ್ಯಾಲ್ಯೂಯೇಷನ್ ಮಾಡಿ ಎಲ್ಲರ ಮಾರ್ಕ್ಸ್ ಅನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿಂದಿನ ದಿನ ರಜಾ ಹಾಕಿದ್ದರಿಂದ ರೋಹಿತ್ 10 ಮಾರ್ಕ್ಸ್ಗೆ ಬರೀ 3 ತಗೊಂಡಿರ್ತಾನೆ. ಇದರಿಂದ ಅವರ ಟೀಚರ್ ತುಂಬಾನೇ ಕೋಪಗೊಳ್ತಾರೆ, ಮತ್ತು ರೋಹಿತ್ಗೆ ಬೈತಾರೆ ಕೂಡ. ಮತ್ತು ಟೀಚರ್ ಇಲ್ಲಿ ರೋಹಿತ್ಗೆ ಕೇಳ್ತಾರೆ, ಯಾಕೆ ರೋಹಿತ್ ಇಷ್ಟೊಂದು ಕಮ್ಮಿ ಮಾರ್ಕ್ಸ್ ಅನ್ನ ತಗೊಂಡಿದ್ದೆ ಅಂತ, ಮತ್ತು ನೀನು ಹಾಸ್ಟೆಲ್ಲಿ ಇಟ್ಕೊಂಡು ಓದೋದು ತುಂಬಾನೇ ಕಷ್ಟವಾಯ್ತಾ ಅಂತ ಕೂಡ ಕೇಳ್ತಾರೆ. ಅದಕ್ಕೆ ರೋಹಿತ್, ಇಲ್ಲ ಮೇಡಮ್, ನಾನು ಹಾಸ್ಟೆಲ್ನಲ್ಲಿ ಇರಲಿಲ್ಲ, ಬದಲಾಗಿ ನಮ್ಮ ತಂದೆಗೆ ಹುಷಾರಿರಲಿಲ್ಲ, ಊರಿಗೆ ಹೋಗಿದ್ದೆ ಅಂತ ಹೇಳ್ತಾನೆ. ಈ ವಿಷಯ ಕೇಳಿದ ರೋಹಿತ್ನ ಟೀಚರ್ ಇನ್ನೂ ಕೋಪಗೊಳ್ತಾರೆ, ಮತ್ತು ಅದೇ ಕೋಪದಲ್ಲಿ ರೋಹಿತ್ಗೆ ತುಂಬಾನೇ ಹೋಮ್ವರ್ಕ್ಸ್ ಅನ್ನ ಕೊಡ್ತಾರೆ, ಮತ್ತು ಇದನ್ನ ನಾಳೆನೇ ಸಬ್ಮಿಟ್ ಮಾಡಬೇಕು, ಇಲ್ಲಾಂದ್ರೆ ನಿನಗೆ ಆಲ್ ಟಿಕೆಟ್ ಅನ್ನ ಕೊಡಲ್ಲ ಅಂತ ಎದುರಿಸ್ತಾರೆ ಕೂಡ. ಈ ಕಡೆ ರೋಹಿತ್ಗೆ ತುಂಬಾನೇ ಭಯ ಸ್ಟಾರ್ಟ್ ಆಗ್ತದೆ. ಹಾಗೂ ನಾನು ಈ ಹೋಮ್ವರ್ಕ್ನೆಲ್ಲ ಬರಿಲೇಬೇಕು, ಇಲ್ಲಾಂದ್ರೆ ನನ್ನ ತಂದೆಯ ಕನಸು ಕನಸಾಗಿ ಉಳಿತದೆ ಅಂತ ಯೋಚನೆ ಮಾಡ್ತಾನೆ. ಸೊ ಸ್ಕೂಲ್ನ ಟೈಮಿಂಗ್ಸ್ ಕೂಡ ಮುಗಿತದೆ, ಮತ್ತು ರೋಹಿತ್ ವಿಧಿ ಇಲ್ಲದೆ ಸ್ಕೂಲ್ನಲ್ಲೇ ಕುತ್ಕೊಂಡು ಬರೆಯೋದಕ್ಕೆ ಶುರು ಮಾಡ್ತಾನೆ. ಮತ್ತು ರೋಹಿತ್ನ ಸ್ನೇಹಿತರು, ನಡಿ ಹಾಸ್ಟೆಲ್ನಲ್ಲಿ ಬರೆಯುವೆ ಅಂತ ಕೇಳ್ತಾರೆ. ಅದಕ್ಕೆ ರೋಹಿತ್, ನೀನು ಹೋಗಮ್ಮ, ನಾನು ಇಲ್ಲೇ ಬರೆದು ಆಮೇಲೆ ಹಾಸ್ಟೆಲ್ಗೆ ಬರ್ತೀನಿ ಅಂತ ಅವರನ್ನ ಕಳಿಸ್ತಾನೆ. ಮತ್ತು ತುಂಬಾ ವರ್ಕ್ಸ್ ಇದ್ದರಿಂದ 4:30 ಸ್ಟಾರ್ಟ್ ಮಾಡ್ತಾನೆ. ಸೊ ಬರಿತಾ ಬರಿತಾ ಟೈಮ್ 9 ಆಗ್ತದೆ, ಆದ್ರೂ ಕೂಡ ಅವನ ಹೋಮ್ವರ್ಕ್ ಮುಗಿತಾ ಇರುವುದಿಲ್ಲ, ಮತ್ತೆ ಛಲದಿಂದ ಬರಿತಾನೆ ಇರ್ತಾನೆ. ಸೊ 11:50 ಎಲ್ಲ ಹೋಮ್ವರ್ಕ್ ಅನ್ನ ಮುಗಿಸಿ ಬುಕ್ ಅನ್ನ ಮುಚ್ಚುತ್ತಾನೆ. ಅನಂತರ ರೋಹಿತ್ ವಾಚ್ ಅನ್ನ ನೋಡ್ತಾನೆ, ಟೈಮ್ 11:50. ಸೊ ಇಲ್ಲಿ ರೋಹಿತ್ ಆಲ್ರೆಡಿ ಲೇಟ್ ಆಗಿದೆ ಅಂತ ತಿಳಿದು ಬುಕ್ಸ್ ನೆಲ್ಲ ಬ್ಯಾಗ್ ನಲ್ಲಿ ಹಾಕೋತಾನೆ. ಹ್ಯಾಂಡ್ ಡೋರ್ ಇರುವ ಕಡೆ ನಡೀತಾನೆ. ಈ ಕಡೆ ರೂಮ್ ನ ಲೈಟ್ ಎಲ್ಲ ಒಂದು ಕ್ಷಣ ಆನ್ ಅಂಡ್ ಆಫ್ ಆಗೋಕೆ ಶುರುವಾಗ್ತದೆ. ಸೊ ಇಲ್ಲಿ ರೋಹಿತ್ ಲೂಸ್ ಕನೆಕ್ಷನ್ ಇರ್ಬೋದು ಅಂತ ಮುಂದೆ ಸಕ್ತಾನೆ. ಅನಂತರ ಒಂದು ಮೂಲೆಯಲ್ಲಿ ಯಾರು ಕಿರುಚಾಡಿದ ಶಬ್ದ ರೋಹಿತ್ ನ ಕಿವಿಗೆ ಕೇಳಿ ಬರ್ತದೆ. ಸೊ ಇಲ್ಲಿ ರೋಹಿತ್, ನನ್ ಬಿಟ್ರೆ ಇನ್ನೂ ಯಾರು ಇದ್ದಾರೆ ಅಂತ ಆ ಶಬ್ದ ಬರ್ತಿರುವ ಕಡೆ ಹೋಗ್ತಾನೆ. ಅನಂತರ ಒಂದು ಬಾಗಿಲಿನ ಹಿಂದೆ ಒಂದು ಚಿಕ್ಕ ಹುಡುಗಿ ಅಳ್ತಾ ಇರ್ತಾಳೆ, ಮತ್ತು ರೋಹಿತ್ ಹೋಗಿ ಅವಳನ್ನ ಮಾತನಾಡಿಸ್ತಾನೆ. ಮಗು, ಯಾರ್ ನೀನು, ಇಲ್ಲಿ ಯಾಕೆ ಬಂದಿದೆ ಅಂತ ಕೂಡ ಕೇಳ್ತಾನೆ. ಅದಕ್ಕೆ ಆ ಚಿಕ್ಕ ಹುಡುಗಿ, ಇವರಿಂದ ನನ್ನನ್ನ ಕಾಪಾಡಿ ಅಂತ ಕೈಯನ್ನ ಮುಂದೆ ತೋರಿಸ್ತಾಳೆ. ಸೊ ಆ ಹುಡುಗಿ ತೋರಿಸಿದ ಕಡೆ ರೋಹಿತ್ ತಿರುಗಿ ನೋಡ್ತಾನೆ, ಆದ್ರೆ ಅಲ್ಲಿ ಯಾರು ಕೂಡ ಇರುವುದಿಲ್ಲ. ಅನಂತರ ರೋಹಿತ್, ಇಲ್ಲಿ ಯಾರು ಇಲ್ವಲ್ಲ ಮಗು ಅಂತ ಆ ಮಗು ಕಡೆ ನೋಡ್ತಾನೆ, ಆದ್ರೆ ಆ ಮಗು ಕೂಡ ಅಲ್ಲಿ ಇರುವುದಿಲ್ಲ. ಅನಂತರ ಅಲ್ಲಿ ಜೋರಾದ ಶಬ್ದ ಬರ್ತದೆ. ಈ ಕಡೆ ರೋಹಿತ್ ತುಂಬಾನೇ ಎದುರುತ್ತಾ ಇದೊಂದು ದೆವ್ವದ ಸ್ಕೂಲ್ ಅಂತ ಅಲ್ಲಿಂದ ಓಡಿ ಹೋಗ್ತಾನೆ. ಹಾಗೂ ಡೋರ್ ಅನ್ನ ಓಪನ್ ಮಾಡ್ತಾನೆ. ಈ ಬಾರಿ ಡೋರ್ ಓಪನ್ ಆಗುದಿಲ್ಲ, ಆಟೋಮೆಟಿಕ್ ಲಾಕ್ ಆಗಿರ್ತದೆ. ಈ ಕಡೆ ರೋಹಿತ್ಗೆ ಇನ್ನೂ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತು ಲೈಟ್ಸ್ ಎಲ್ಲ ಆನ್ ಅಂಡ್ ಆಫ್ ಆಗ್ತಾನೆ ಇರ್ತದೆ. ಸೊ ಇಲ್ಲಿಂದ ನಾನು ಹೇಗಾದ್ರೂ ಕಷ್ಟಪಟ್ಟು ಎಸ್ಕೇಪ್ ಆಗ್ಲೇಬೇಕು ಅಂತ ತೀರ್ಮಾನವನ್ನ ಮಾಡ್ತಾನೆ. ಹ್ಯಾಂಡ್ ಅಲ್ಲೇ ಇದ್ದ ಚೇರ್ ಅನ್ನ ಎತ್ಕೊಂಡು ಲಾಕ್ ಅನ್ನ ಮುರಿದಾಕ್ತಾನೆ, ಮತ್ತು ಅಲ್ಲಿಂದ ಜೋರಾಗಿ ಒಂದೇ ಸಮನೆ ಓಡೋದಕ್ಕೆ ಶುರು ಮಾಡ್ತಾನೆ. ಓಡಿ ಓಡಿ ಅವನು ಹಾಸ್ಟೆಲ್ನ ಬಳಿ ತಲುಪ್ತಾನೆ. ಹ್ಯಾಂಡ್ ಹಾಸ್ಟೆಲ್ನ ವಾರ್ಡನ್ಗೆ ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ.
ಅದಕ್ಕೆ ಹಾಸ್ಟೆಲ್ ವಾರ್ಡನ್ ಹೇಳ್ತಾನೆ, ರೋಹಿತ್ ನೀನ್ಯಾಕೆ ಇಷ್ಟೊತ್ತಲ್ಲಿ ಸ್ಕೂಲ್ನ ಬಳಿ ಹೋಗಿದ್ದೆ, ಮತ್ತು ಆ ಸ್ಕೂಲ್ನ ಬಳಿ ರಾತ್ರಿ ಹೊತ್ತು ಸೆಕ್ಯೂರಿಟಿ ಕೂಡ ಹೋಗೋದಿಲ್ಲ, ಮತ್ತು ಆ ಸ್ಕೂಲ್ ಆಗುವಕ್ಕಿಂತ ಮುಂಚೆ ಒಂದು ಹಾಸ್ಪಿಟಲ್ ಆಗಿತ್ತು, ಮತ್ತು ಆ ಹಾಸ್ಪಿಟಲ್ನಲ್ಲಿ ತುಂಬಾ ಜನ ಸಾವನ್ನಪ್ಪಿದ್ರು, ಹಾಗೂ ಸಾವನ್ನಪ್ಪಿದ ಅಷ್ಟು ಪ್ರೇತಾತ್ಮ ಅಲ್ಲಿ ರಾತ್ರಿ ಹೊತ್ತು ಓಡಾಡ್ತಿರ್ತದೆ ಅಂತ ಜನರು ಕೂಡ ಹೇಳ್ತಾರೆ. ಮತ್ತು ನಮ್ಮ ಪ್ರಿನ್ಸಿಪಲ್ ಈ ವಿಷಯವನ್ನ ಪಬ್ಲಿಕ್ ಮಾಡಿದ್ರೆ ಸ್ಟೂಡೆಂಟ್ ಸ್ಕೂಲ್ಗೆ ಸೇರಲ್ಲ ಅಂತ ಹೇಳಿ ಇದನ್ನ ಒಂದು ಗುಟ್ಟಾಗಿ ಇಟ್ಟಿದ್ರು. ನೀನು ಇನ್ಯಾವತ್ತು ರಾತ್ರಿ ಹೊತ್ತು ಆ ಸ್ಕೂಲ್ನ ಬಳಿ ಹೋಗ್ಬೇಡ ಅಂತ ಹೇಳ್ತಾರೆ. ಈ ಕಡೆ ರೋಹಿತ್ ಕೂಡ ಒಂದ್ ಸೆಕೆಂಡ್ ನರಕವನ್ನ ನೋಡ್ಕ ಬಂದೆ ಅಂತ ಅನ್ಕೋತಾನೆ. ಸ್ನೇಹಿತರೆ, ನಿಮ್ಗನ್ಸುತ್ತೆ ಈ ಕತೆ ಅಷ್ಟೇನು ಭಯ ಆಗಿಲ್ಲ ಅಂತ? ಮತ್ತು ನಾನು ಒಂದು ಮಾತನ್ನ ಹೇಳ್ತೀನಿ, ಅದನ್ನ ಸರಿಯಾಗಿ ಕೇಳಿ, ನಿಮ್ಗೂ ಕೂಡ ಭಯ ಆಗೇ ಆಗ್ತದೆ. ಸ್ನೇಹಿತರೆ, ನೀವು ಯಾವುದೇ ಹಾರರ್ ಸ್ಟೋರೀಸ್ ಅಂಡ್ ಹಾರರ್ ಮೂವೀಸ್ ಅನ್ನ ನೋಡಿ ಅಂಡ್ ಆ ಪಾತ್ರದಲ್ಲಿ ಇರೋದು ನೀವೇ ಅಂತ ಭಾವಿಸ್ಕೊಂಡು ವಿಡಿಯೋವನ್ನ ನೋಡ್ತಾ ಇರಿ. ಸೊ ನೋಡಿದ್ಮೇಲೆ ಅನ್ನಿಸ್ತದೆ ನಿಮ್ಗೂ ಕೂಡ ಭಯ ಆಗಿದೆ ಅಂತ, ಮತ್ತು ಎಂತ ಚಿಕ್ಕ ಕತೆನೂ ಕೂಡ ಅವಾಗ ನಿಮ್ಗೆ ಭಯಂಕರ ಅನ್ನಿಸ್ತದೆ. ಸೊ ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಹಾಗೂ ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ, ಮತ್ತು ಇದೇ ತರ ಹೊಸ ಹೊಸ ರಿಯಲ್ ಹಾರರ್ ಸ್ಟೋರೀಸ್ ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ, ನೀವಿನ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ, ಮತ್ತು ನಿಮ್ದೇ ಆದಂತ ಹಾರರ್ ಸ್ಟೋರೀಸ್ ಇದ್ರು ಕೂಡ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ಬೋದು. ಕತೆ ಇಷ್ಟ ಆದ್ರೆ ಖಂಡಿತ ಒಂದ್ ವಿಡಿಯೋ ಮಾಡ್ತೀನಿ. ಹಾಗೆ ನನ್ನ ಸೆಕೆಂಡ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಮತ್ತು ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.